ಜೀವನದಲ್ಲಿ ಕಷ್ಟಗಳನ್ನು ಅನುಭವಿಸುತ್ತಾ ಅವಮಾನಗಳನ್ನು ಎದುರಿಸುತ್ತಾ ಸಾಧನೆ ಎಂಬ ಮೆಟ್ಟಿಲ ಮೇಲೇರಿ ನಿಂತವರು ಸಾಕಷ್ಟು ಜನರಿದ್ದಾರೆ. ಅದೇ ರೀತಿ ಬಡತನದಿಂದ ಬೆಳೆದು ಸಾಕಷ್ಟು ಜನರ ಪ್ರೀತಿಯನ್ನು ಪಡೆದು ಸಾಧನೆ ಎಂಬ ಕಿರೀಟವನ್ನು ಮುಡಿಗೇರಿಸಿಕೊಂಡಿರುವ ಕ್ರಿಕೆಟ್ ಲೋಕದ ಸಾಧಕ ರೋಹಿತ್ ಶರ್ಮಾ ಅವರ ಜೀವನದ ಬಗ್ಗೆ ಒಂದಿಷ್ಟು ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನು ತಿಳಿಯೋಣ ಬನ್ನಿ. ಇತನೆ ಸಾಲ ಸೇ ಇಂತಜಾರ್ ಕರ್ರೆ ಥೆ तो मुझे लड़कों ने बोला कि आप सिर्फ ऐसे ही मत जाना चलकर कुछ अलग करना. ಒಂದು ಕ್ರಿಕೆಟ್ ಕಿಟ್ ಗಾಗಿ ಹಾಲು ಮಾರ್ತಾ ಇದ್ದ ಹುಡುಗ ರೋಹಿತ್ ಶರ್ಮಾ ರವರ ರೋಚಕ ಜರ್ನಿ ನಿಜಕ್ಕೂ ಜನರಿಗೆ ಸ್ಫೂರ್ತಿಯಾಗ್ತಾ ಇದೆ. ರೋಹಿತ್ ಶರ್ಮಾ ಏನು ಚಿನ್ನದ ಚಮಚವನ್ನ ಬಾಯಲ್ಲಿಟ್ಟುಕೊಂಡು ಹುಟ್ಟಿದವನಲ್ಲ. ಆ ದಿನದ ದುಡಿಮೆ ಆ ದಿನಕ್ಕಷ್ಟೇ ಎಂಬತ್ತಿದ್ದ ಸಾಮಾನ್ಯ ಮನೆಯ ಮಗ. ತಂದೆಯೇನು ಆ ಕಾಲಕ್ಕೆ ಮಗನಿಗೆ ಒಂದು ಕ್ರಿಕೆಟ್ ಕಿಟ್ ಕೊಡಿಸುವಷ್ಟು ಕೂಡ ಅನುಕೂಲಸ್ಥನಾಗಿರಲಿಲ್ಲ. ಅಸಲಿಗೆ ಮಗ ಕ್ರಿಕೆಟ್ ಆಡೋದೇ ತಂದೆಗೆ ಇಷ್ಟವಿರಲಿಲ್ಲ. ಆದರೆ ಕ್ರಿಕೆಟ್ ಆಡಲೇಬೇಕೆಂದು ಮನೆ ಬಿಟ್ಟು ಮಾವನ ಮನೆಗೆ ಬಂದಿದ್ದ ರೋಹಿತ್ ಒಂದು ಕ್ರಿಕೆಟ್ ಕಿಟ್ ಖರೀದಿಸಲು ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ. ಅದಕ್ಕಾಗಿ ಮುಂಬೈನ ಬೋರಿವಿಲಿಯ ಬೀದಿಗಳಲ್ಲಿ 2 ವರ್ಷ ಪ್ಯಾಕೆಟ್ ಹಾಲುಗಳನ್ನು ಮಾರಿದ್ದ. ಪ್ರತಿ ಬೆವರ ಹನಿಯ ಲೆಕ್ಕದಲ್ಲಿ ಮೊದಲ ಕ್ರಿಕೆಟ್ ಕಿಟ್ಟನ್ನು ಖರೀದಿಸಿದ. ಅದು ಅವನೇ ಕಷ್ಟಪಟ್ಟು ಸಂಪಾದಿಸಿದ ದುಡ್ಡಲ್ಲಿ ಅನ್ನೋದನ್ನು ಯಾರು ಮರಿಬಾರ್ದು. ಈಗ ತನ್ನ ಕನಸನ್ನು ನನಸು ಮಾಡಿರುವ ರೋಹಿತ್ ಶರ್ಮಾನಿಗೆ ಬೆವರ ಹನಿಯ ಬೆಲೆ ಗೊತ್ತಿದ್ದರಿಂದಲೇ ಆತ ತನ್ನ ತಂಡದ ಸಹಾಯಕ ಸಿಬ್ಬಂದಿಯ ಪರವಾಗಿ ಧ್ವನಿ ಎತ್ತುವಷ್ಟು ಹೃದಯವಂತನಾಗಿದ್ದು. ಅಜೆಂಡಾ ಕ್ಲಿಯರ್ ಇದ್ದಾಗ ಯಾರಿಗೂ ಭಯ ಪಡೋ ಅವಶ್ಯಕತೆಯೇ ಇರೋದಿಲ್ಲ ಎಂಬ ಮನಸ್ಥಿತಿಯೇ ಆತನನ್ನು BCCI ಬಾಸ್ಗಳ ಮುಂದೆ ಧೈರ್ಯವಾಗಿ ನಿಲ್ಲುವಂತೆ ಮಾಡಿದ್ದು. ಪ್ರತಿಯೊಂದು ಕ್ಷಣದಲ್ಲೂ ಶತ್ರುಗಳು, ಅವಮಾನ ಮಾಡುವವರು, ಕೀಳಾಗಿ ಕಂಡು ಹೀಯಾಳಿಸುವವರು ಇದ್ದೇ ಇರ್ತಾರೆ. ಅವುಗಳಿಗೆ ಗಮನ ಕೊಡದೆ ನಾವು ಏನು, ನಮ್ಮ ವ್ಯಕ್ತಿತ್ವ ಏನು ಎಂಬುದನ್ನು ತೋರಿಸಬೇಕು. ಅದೇ ಕೆಲಸವನ್ನು ರೋಹಿತ್ ಶರ್ಮಾ ಮಾಡಿದ್ದು. 10 ವರ್ಷಗಳ ಹಿಂದೆ 2013ರ ನಂತರ ಆಟದಲ್ಲಾದ ಬದಲಾವಣೆ ಆತನಿಗೆ ಇವತ್ತು ವೈಟ್ ಬಾಲ್ ಲೆಜೆಂಡ್ ಎಂಬ ಹಿರಿಮೆಯನ್ನು ತಂದುಕೊಟ್ಟಿದೆ. ಇದಕ್ಕೆ ರೋಹಿತ್ ಜೀವನ ಪೂರ್ತಿ ಕ್ಯಾಪ್ಟನ್ ಕೂಲ್ MS ಧೋನಿಗೆ ಕೃತಜ್ಞತನಾಗಿರಬೇಕು. ಅವತ್ತು ಧೋನಿ ದೊಡ್ಡ ದೊಡ್ಡವರನ್ನೇ ಎದುರು ಹಾಕಿಕೊಂಡು ರೋಹಿತ್ನನ್ನೇನಾದರೂ ಓಪನರಾಗಿ ಆಡಿಸದೆ ಎದ್ದಿದ್ರೆ ಇವತ್ತು ರೋಹಿತ್ ಎಲ್ಲಿರ್ತಾ ಇದ್ರೋ ನಮಗಂತೂ ಗೊತ್ತಿಲ್ಲ. ಸರ್ ಸಚ್ ಬೋಲು ತೋ ಜಬ್ 2007 ಮೇ ಮೇ ಪಹಲಿ ಬಾರ್ ಟೀಮ್ ಮೇ ಆಯಾ ಥಾ ಔರ್ एक टूर हमने आयरलैंड में किया था जब जहाँ पे राहुल भाई कैप्टन थे. फिर उसके बाद हम सीधा साउथ अफ्रीका चले गए वर्ल्ड कप के लिए. तो वहाँ पे वर्ल्ड कप जीत गए पहली बार. तो जब इंडिया आए हम वर्ल्ड कप जीत के तो पूरी मुंबई रास्ते में थे. हमें एयरपोर्ट से वानखेड़े स्टेडियम जाने के लिए 5 घंटा लगा. तो 2-3 दिन के बाद मैंने रियलाइज़ किया कि वर्ल्ड कप जीतना काफ़ी आसान है. लेकिन उसके बाद वर्ल्ड कप आते गए. बहुत बार हम पास पहुँचे बट जीत नहीं पाए. ये वर्ल्ड कप में मैं एक चीज़ बड़े कॉन्फिडेंट से बोल सकता हूँ कि लोगों में काफ़ी डेस्परेशन और बहुत हंगर था. जब हम यहाँ से वेस्ट इंडीज़ गए काफ़ी मुश्किलें थी वहाँ पे. जब हम न्यूयॉर्क में पहली बार क्रिकेट हो रहा था, कभी क्रिकेट वहाँ पर हुआ नहीं था. प्रैक्टिस करने के लिए ग्राउंड अच्छे नहीं थे. लेकिन किसी भी लड़कों का उस चीज़ में ध्यान नहीं था. बस एक ही चीज़ में ध्यान था कि हम बार्बाडोस में फाइनल कैसे खेलेंगे. तो उससे मतलब ऐसे टीम को कैप्टनसी करना भी काफ़ी अच्छा लगता है कि सबका गोल एक है. ಇವತ್ತಿಗೆ ರೋಹಿತ್ ಶರ್ಮಾ ಭಾರತಕ್ಕೆ ವಿಶ್ವಕಪ್ ಗೆಲ್ಲಿಸಿದ ದಿಗ್ಗಜ ನಾಯಕರ ಸಾಲಿನಲ್ಲಿ ನಿಂತಿದ್ದಾರೆ. ಗೆಲುವಿನ ಸಂಭ್ರಮದಲ್ಲಿ ಮೈಮರೆಯುವವರ ಮಧ್ಯೆ ತಂಡಕ್ಕಾಗಿ ಹಗಲು ರಾತ್ರಿ ರಕ್ತ ಬಸಿದವರ ಪರವಾಗಿ ನಿಂತ ಜೆಂಟಲ್ಮ್ಯಾನ್ ನಮ್ಮ ರೋಹಿತ್ ಶರ್ಮಾ. ಹಾಲು ಮಾರಿದಂತಹ ಕಷ್ಟಗಳನ್ನು ಕಂಡಿದ್ದ ಕಾರಣ ತನ್ನವರಿಗಾಗಿ BCCI ಬಾಸ್ಗಳಿಗೆ ಸೆಡ್ಡು ಹೊಡೆಯುವಷ್ಟು ಧೈರ್ಯ ರೋಹಿತ್ ಶರ್ಮಾ ಅವರಿಗೆ ಬಂದಿತ್ತೇನೋ. ಮನುಷ್ಯ ಬಡತನದಲ್ಲಿ ಹುಟ್ಟೋದು ತಪ್ಪಲ್ಲ, ಬಡವನಾಗಿ ಸಾಯುವುದು ತಪ್ಪು ಎಂಬ ಗಾದೆ ಮಾತಿದೆ. ರೋಹಿತ್ ಶರ್ಮಾರವರ ಜೀವನದ ಹಾದಿಯನ್ನು ನೋಡಿದರೆ ನಿಜಕ್ಕೂ ಹೆಮ್ಮೆ ಅನಿಸುತ್ತೆ.
ಭಾರತ ಕ್ಕೆ ವಿಶ್ವಕಪ್ ಗೆಲ್ಲಿಸಿದ ದಿಗ್ಗಜ ನಾಯಕರ ಸಾಲಿನಲ್ಲಿ ನಿಂತ ಕೋಟ್ಯಾಂತರ ಅಭಿಮಾನಿಗಳ ಕನಸನ್ನ ನನಸಾಗಿಸಿ ನಮ್ಮ ಭಾರತ ದೇಶಕ್ಕೆ ಹೆಮ್ಮೆಯನ್ನ ತಂದಿದ್ದು ರೋಹಿತ್ ಶರ್ಮಾ. ಬ್ಯೂರೋ ರಿಪೋರ್ಟ್, ನಮ್ಮ ಟಿವಿ ಮೈಸೂರು.